ನಮಸ್ಕಾರ ಸ್ನೇಹಿತರೆ, ಶ್ರೀಕೃಷ್ಣ ಸಂದೇಶ. ಶ್ರೀಕೃಷ್ಣ ಪರಮಾತ್ಮನಿಂದ ನಾವು ಜೀವನ ಪಾಠಗಳನ್ನು ಎಷ್ಟೊಂದು ಕಲಿಬೋದು. ಅದರಲ್ಲಿ ಕೆಲವೊಂದು ಜೀವನ ಪಾಠಗಳು ಇಲ್ಲಿವೆ ನೋಡಿ. ಶ್ರೀಕೃಷ್ಣ ಪರಮಾತ್ಮ ಸಾಕ್ಷಾತ್ ನಾರಾಯಣನ ರೂಪ. ಪ್ರಾಚೀನ ಭಾರತೀಯ ಮಹಾಕಾವ್ಯ ಮಹಾಭಾರತವನ್ನು ಓದಿರುವಂತಹ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಶ್ರೀಕೃಷ್ಣ ಪರಮಾತ್ಮನ ಬಗ್ಗೆ ಚೆನ್ನಾಗಿ ತಿಳಿದಿರುತ್ತೆ. ಅವನು ವಿಷ್ಣುವಿನ 8ನೇ ಅವತಾರ ಮತ್ತು ಹಿಂದೂ ಧರ್ಮದಲ್ಲಿ ವ್ಯಾಪಕವಾಗಿ ಮೆಚ್ಚುವ ದೇವತೆಗಳಲ್ಲಿ ಒಬ್ಬರು. ಕೃಷ್ಣ ಹಿಂದೂ ದೇವರಿಗಿಂತ ಹೆಚ್ಚಾಗಿ ಈ ವಿಶ್ವವು ಇದುವರೆಗೆ ಕಂಡ ನಿಜವಾದ ಆಧ್ಯಾತ್ಮಿಕ ಗುರು ಅಂದರೂ ತಪ್ಪಾಗಲ್ಲ. ಅವರು ಮಾನವ ಕುಲದ ಆಧ್ಯಾತ್ಮಿಕ ಮತ್ತು ಅನುಕ್ರಮ ಭವಿಷ್ಯವನ್ನು ಸುಧಾರಿಸಿದ್ದರು. ಅವನು ಭಕ್ತಿ ಮತ್ತು ಧರ್ಮದ ಬಗ್ಗೆ ಮತ್ತು ಅಂತಿಮವಾಗಿ ವಾಸ್ತವದ ಬಗ್ಗೆ ಜಗತ್ತಿಗೆ ಶಿಕ್ಷಣ ನೀಡಿದ್ದರು. ಶ್ರೀಕೃಷ್ಣ ಪರಮಾತ್ಮನು ಹಿಂದೆ ಇಂದಿನ ಆಧುನಿಕ ಜಗತ್ತಿನಲ್ಲಿ ಪ್ರತಿ ಅರ್ಥದಲ್ಲಿಯೂ ಜನರಿಗೆ ಮಾದರಿಯಾಗಿದ್ದಾನೆ ಮತ್ತು ಮುಂದಿನ ಯುಗಗಳಲ್ಲಿಯೂ ಖಂಡಿತವಾಗಿಯೂ ನಾನು ಅವತಾರ ಮಾಡುತ್ತೇನೆ ಎಂದು ಹೇಳಿದ್ದಾನೆ. ನಮ್ಮ ಭಾರತದಲ್ಲಿ ಅತ್ಯಂತ ಜನಪ್ರಿಯ ಪುಸ್ತಕ ಎಂದರೆ ಅದು ಭಗವದ್ಗೀತೆ. ಸಾಮಾನ್ಯವಾಗಿ ಇದನ್ನು ಗೀತಾ ಅಂತಾನೂ ಕರೀತಾರೆ. ಇದು ಸಂಸ್ಕೃತದಲ್ಲಿ 700 ಪದ್ಯಗಳ ಹಿಂದೂ ಗ್ರಂಥವಾಗಿದೆ. ಇದು ಹಿಂದೂ ಮಹಾಕಾವ್ಯ ಮಹಾಭಾರತದ ಒಂದು ಭಾಗವಾಗಿದೆ. ಇಲ್ಲಿ ಕುರುಕ್ಷೇತ್ರದ ಯುದ್ಧದಲ್ಲಿ ಪಾಂಡವರು ಮತ್ತು ಕೌರವರ ನಡುವಿನ ನೀತಿಯುತ ಯುದ್ಧದ ಸಮಯದಲ್ಲಿ ಶ್ರೀಕೃಷ್ಣ ಪರಮಾತ್ಮನು ತನ್ನ ಬುದ್ಧಿವಂತಿಕೆಯಿಂದ ಅರ್ಜುನನಿಗೆ ಜ್ಞಾನೋದಯವನ್ನು ನೀಡುತ್ತಾನೆ. ಇದು ನಮ್ಮ ದೈನಂದಿನ ಜೀವನಕ್ಕೆ ಸುಲಭವಾಗಿ ಅನ್ವಯಿಸಬಹುದಾದ ಅನೇಕ ಜೀವನ ಪಾಠಗಳನ್ನು ಕೂಡ ಕಲಿಸುತ್ತದೆ. ಮೊದಲನೆಯ ಪಾಠ ಅಂದರೆ ಕರ್ಮದ ಮಹತ್ವ, ಅಂದರೆ ಕರ್ತವ್ಯದ ಮಹತ್ವ. ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯ 2:47 ಕರ್ಮವನ್ನು ವಿವರಿಸುತ್ತಾನೆ. ಇದು ನಿಮ್ಮೆಲ್ಲರಿಗೂ ಗೊತ್ತಿರೋದೆ, ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಶು ಕದಾಚನ ಮಾ ಕರ್ಮ ಫಲ ಹೇತುರ್ಭೂ ತೇ ಸಂಗೋಸ್ತ್ವ ಕರ್ಮಣಿ. ನಿಮ್ಮ ಕರ್ತವ್ಯವನ್ನು ಮಾಡಿ ಮತ್ತು ಅದರ ಫಲಿತಾಂಶದಿಂದ ದೂರವಿರಿ. ಅಂತಿಮ ಉತ್ಪನ್ನದಿಂದ ಪ್ರೇರೇಪಿಸಬೇಡಿ. ಅಲ್ಲಿಗೆ ಹೋಗುವ ಪ್ರತಿಕ್ರಿಯೆಯನ್ನು ಆನಂದಿಸಿ. ಕುರುಕ್ಷೇತ್ರ ಯುದ್ಧದಲ್ಲಿ ಅರ್ಜುನನ ಆತ್ಮಸಾಕ್ಷಿಯು ತನ್ನ ಸ್ವಂತ ಕಿತ್ ಮತ್ತು ಬಂಧುಗಳನ್ನು, ಪೂರ್ವಜರು ಮತ್ತು ಗುರುಗಳನ್ನು ಕೊಲ್ಲುವ ಆಲೋಚನೆಗಳಿಂದ ಕಾಡುತ್ತಿತ್ತು. ಅವನು ಹೋರಾಡಲು ನಿರಾಕರಿಸಿದ್ದನು. ನಂತರ ಕೃಷ್ಣ ಪರಮಾತ್ಮ ಭಗವದ್ಗೀತೆ ಎಂಬ ತಾತ್ವಿಕ ಮಹಾಕಾವ್ಯವನ್ನು ನೀಡಿದರು. ಕೃಷ್ಣ ಪರಮಾತ್ಮ ಹೇಳಿದರು, ನಾನು ಈ ಬ್ರಹ್ಮಾಂಡದ ಏಕೈಕ ಸೃಷ್ಟಿಕರ್ತ. ನಾನು ಬಯಸಿದರೆ ನನ್ನ ಸುದರ್ಶನ ಚಕ್ರದಿಂದಲೇ ಸಮಸ್ತ ಶತ್ರುಗಳನ್ನು ಕ್ಷಣದಲ್ಲಿ ಕೊಲ್ಲಬಹುದು. ಆದರೆ ಮುಂಬರುವ ಪೀಳಿಗೆಗೆ ಕರ್ಮದ ಮಹತ್ವವನ್ನು, ಅಂದರೆ ಸ್ವಂತ ಕರ್ತವ್ಯವನ್ನು ನಿರ್ವಹಿಸುವುದನ್ನು ಕಲಿಸಲು ನಾನು ಬಯಸುತ್ತೇನೆ. ನಿಮ್ಮ ಕರ್ತವ್ಯವನ್ನು ನೀವು ನಿರ್ವಹಿಸಿ ಮತ್ತು ಅದರ ಫಲಿತಾಂಶದಿಂದ ನಿರ್ಲಿಪ್ತರಾಗಿರಿ. ಫಲಿತಾಂಶದಿಂದ ಓಡಬೇಡಿ. ಅಲ್ಲಿಗೆ ತಲುಪುವ ಪ್ರಯಾಣವನ್ನು ಆನಂದಿಸಿ. ಕೊನೆಯಲ್ಲಿ ಅವರು ಶತ್ರುಗಳನ್ನು ಹೋರಾಡಲು ಮತ್ತು ನಾಶ ಮಾಡಲು ಅರುಜ್ನ ಮನವೊಲಿಸಿದರು. ನೀವು ಕೆಲಸ ಮಾಡದಿದ್ದರೆ ಅಥವಾ ನಿಮ್ಮ ಕರ್ತವ್ಯವನ್ನು ನಿರ್ವಹಿಸದೇ ಇದ್ದರೆ ನೀವು ವಿಷಯಗಳನ್ನು ಪಡೆಯುವುದಿಲ್ಲ ಅಥವಾ ಫಲಿತಾಂಶಗಳನ್ನು ಹೊಂದುವುದಿಲ್ಲ. ಇದು ಭಗವಂತ ಶ್ರೀಕೃಷ್ಣನ ಬೋಧನೆಗಳಿಂದ ತಿಳಿಯಬಹುದಾದ ಉತ್ತಮ ಕಲಿಕೆಯಾಗಿದೆ. ಫಲಿತಾಂಶ ಅಥವಾ ಅಂತಿಮ ಫಲಿತಾಂಶವನ್ನು ನಿರೀಕ್ಷಿಸದೆ ನಿಮ್ಮ ಕರ್ತವ್ಯವನ್ನು ನೀವು ನಿರ್ವಹಿಸಬೇಕು. ನಾವು ಇದನ್ನು ಹೇಳುತ್ತಿರುವಾಗ ಇದರ ಅರ್ಥವೆಲ್ಲ ಭರವಸೆಯನ್ನು ಹೊಂದಿರಬೇಕು ಎಂದು, ಆಶಾವಾದಿಯಾಗಿರಬೇಕು ಮತ್ತು ತಪ್ಪು ಕ್ರಿಯೆಗಳು ಇಲ್ಲದೆ ಯಾವ ಕರ್ತವ್ಯವೂ ಹೊಂದಲಾರದು. ನಿಮ್ಮ ಮಾರ್ಗವು ಎಷ್ಟೇ ಭಯಾನಕವಾಗಿದ್ದರೂ ಕೂಡ ನಿಮ್ಮ ಫಲಿತಾಂಶದ ಮೇಲೆ
ಹೆಚ್ಚು ಗಮನಹರಿಸದೆ ನಿಮ್ಮ ಕ್ರಿಯೆಯನ್ನು ಆನಂದಿಸುತ್ತಾ ಅದರ ಫಲಿತಾಂಶವನ್ನು ಮರೆತು ನಿಮ್ಮ ಒಂದು ಅದ್ಭುತವಾದ ಕರ್ತವ್ಯವನ್ನ ನಿರ್ವಹಿಸಬೇಕು ಎಂದು ಭಗವಂತ ತಿಳಿಸಿರೋದು. ನಿಮ್ಮ ಕರ್ಮದ ಮೇಲೆ ಕೇಂದ್ರೀಕರಿಸುವುದು ನಿಮ್ಮ ಒಟ್ಟಾರೆ ಮಾನಸಿಕ ಆರೋಗ್ಯವನ್ನು ಸುಧಾರಿಸುತ್ತದೆ. ಅರ್ಜುನನಿಗೆ ತನ್ನ ಭಾವನಾತ್ಮಕ ಬುದ್ಧಿವಂತಿಕೆಯನ್ನು ಕಾಪಾಡಿಕೊಳ್ಳಲು ಆ ಕ್ಷಣದಲ್ಲಿ ಸಾಧ್ಯವಾಗಲಿಲ್ಲ. ಈಗಿನ ಕೃಷ್ಣನ ಮೇಲೆ ಏಕಾಗ್ರತೆಯನ್ನು ಕಲಿಸುವ ಮೂಲಕ ಅವನಿಗೆ ಜ್ಞಾನೋದಯವಾಯಿತು. ನಿಮ್ಮ ಜೀವನದಲ್ಲಿ ಯಾವಾಗಲೂ ಏನೇ ನಡೆದರೂ ಕೂಡ ಅದಕ್ಕೆ ಒಂದು ಕಾರಣ ಇರುತ್ತದೆ. ಭಗವದ್ಗೀತೆಯಲ್ಲಿ ಭಗವಂತ ಕೃಷ್ಣನು ಹೇಳಿದ್ದು ಇದೆ, ಎಲ್ಲವೂ ಒಂದು ಕಾರಣಕ್ಕಾಗಿ ಅಥವಾ ಒಳ್ಳೆಯ ಕಾರಣಕ್ಕಾಗಿಯೂ ನಡೆಯುತ್ತದೆ ಎಂದು. ಜೀವನದಲ್ಲಿ ಏನಾಗುತ್ತದೆಯೋ ಅದು ಒಳ್ಳೆಯದಕ್ಕಾಗಿ ನಡೆಯುತ್ತದೆ ಮತ್ತು ಅದರ ಹಿಂದೆ ಯಾವಾಗಲೂ ಒಂದು ಕಾರಣ ಇದ್ದೇ ಇರುತ್ತದೆ. ನಾವೆಲ್ಲರೂ ದೇವರ ಮಕ್ಕಳು, ಒಬ್ಬನೇ ಸೃಷ್ಟಿಕರ್ತ ಎಂದು ಅವನು ಹೇಳಿದ್ದಾನೆ. ದೇವರು ಸರ್ವೋಚ್ಚ ಶಕ್ತಿ ಮತ್ತು ಈ ಜಗತ್ತು ಅವನಿಂದ ನಿಯಂತ್ರಿಸಲ್ಪಡುತ್ತದೆ ಮತ್ತು ನಾವೆಲ್ಲರೂ ದೇವರ ಮಕ್ಕಳಾಗಿರುವುದರಿಂದ ನಮಗೆ ಕೆಟ್ಟದ್ದೇನೂ ಆಗುವುದಿಲ್ಲ. ಆದ್ದರಿಂದ ಸಂಭವಿಸಿದ ವಿಷಯಗಳ ಬಗ್ಗೆ ಅಥವಾ ನಮಗೆ ನಿಯಂತ್ರಣವಿಲ್ಲದ ವಿಷಯಗಳ ಬಗ್ಗೆ ಅಳುವುದು ಉತ್ತಮ. ನಾವು ವಿಷಯಗಳನ್ನು ಬಿಟ್ಟು ಬಿಡಬೇಕು ಮತ್ತೆ ಅದರ ಪರಿಸ್ಥಿತಿಯನ್ನು ಸ್ವೀಕರಿಸಬೇಕು. ಕೆಲವೊಮ್ಮೆ ನಮ್ಮ ಮನಸ್ಸಿನ ಭಾರವನ್ನು ಹೊರಹಾಕಲು ನಾವು ಅಳುವುದು ಒಂದು ಸರಳ ಮಾರ್ಗವೇ ಆಗಿದೆ, ಆದರೆ ಅದನ್ನು ಜೀವನ ಪೂರ್ತಿ ನಡೆಸಿಕೊಂಡು ಹೋಗಬಾರದು. ನಮ್ಮ ಒಂದು ಕ್ಷಣದ ದುಃಖ ಹೊರಹಾಕಿದಾಗ ಮನಸ್ಸು ನಿರ್ಮಲಗೊಳ್ಳುತ್ತದೆ ಮತ್ತು ಬಂದ ಕಠಿಣ ಪರಿಸ್ಥಿತಿಗಳನ್ನು ಎದುರಿಸಿ ಅದರಿಂದ ಹೊರಬರಲು ಸಹಾಯ ಮಾಡುತ್ತದೆ ಎನ್ನುವುದು ಭಗವಂತನ ಮಾತು. ಕೃಷ್ಣ ಪರಮಾತ್ಮ ನಮಗೆ ಪ್ರಸ್ತುತದಲ್ಲಿ ಬದುಕಲು ಕಲಿಸುತ್ತಾನೆ. ಅಂದರೆ ಪ್ರಸ್ತುತ ಕ್ಷಣ ನಮ್ಮದಾಗಿದೆ, ನಾಳೆ ಮತ್ತು ನಿನ್ನೆ ಅನ್ನೋದು ನಮ್ಮೊಂದಿಗೆ ಇರೋದಿಲ್ಲ. ಅದು ಬರುವವರೆಗೂ ನಾವು ಕಾಯಬೇಕು. ಆದರೆ ಕಾಯುವುದರಲ್ಲಿ ನಾಳೆಯ ಒಂದು ಕನಸನ್ನು ಕಾಣುವ ಬದಲು ಈ ಕ್ಷಣವನ್ನು ಪ್ರೀತಿಸಬೇಕು, ಈ ಕ್ಷಣವನ್ನು ಬದುಕಿಬಿಡಬೇಕೆಂದು ಭಗವಂತ ಹೇಳಿದ್ದಾನೆ. ಭವಿಷ್ಯದ ಬಗ್ಗೆ ಜಾಗೃತರಾಗಿದ್ದು ಆದರೆ ಅವರು ಚಿಂತಿಸದೆ ಪ್ರಸ್ತುತ ಕ್ಷಣದಲ್ಲಿ ಬದುಕಲು ನಿರ್ಧರಿಸಬೇಕು. ಮುಂಬರುವ ಭವಿಷ್ಯದಲ್ಲಿ ಏನಾಗುತ್ತದೆ ಎಂದು ತಿಳಿದಿದ್ದರೂ ಅವರು ಇನ್ನು ಪ್ರಸ್ತುತ ಕ್ಷಣದಲ್ಲಿಯೇ ಇದ್ದರೂ ವರ್ತಮಾನದಲ್ಲಿ ಉಳಿಯುವುದು ಮತ್ತು ಪ್ರಸ್ತುತ ಕ್ಷಣದ ಬಗ್ಗೆ ತಿಳಿದಿರುವುದು ಜೀವನವನ್ನೇ ಬದಲಾಯಿಸುತ್ತದೆ ಮತ್ತು ಜೀವನದ ಗುಣಮಟ್ಟದಲ್ಲಿ ವ್ಯತ್ಯಾಸವನ್ನು ಕೂಡ ಮಾಡುತ್ತದೆ. ಪ್ರಸ್ತುತದಲ್ಲಿ ವಾಸಿಸುವುದು ಮತ್ತು ಪ್ರಸ್ತುತ ಕ್ಷಣಕ್ಕೆ ಹೆಚ್ಚು ಗಮನ ಕೊಡುವುದು ನಿಮ್ಮ ಮಾನಸಿಕ ಯೋಗಕ್ಷೇಮವನ್ನು ಸುಧಾರಿಸುತ್ತದೆ ಎಂದು ಶ್ರೀಕೃಷ್ಣ ಪರಮಾತ್ಮ ಹೇಳಿದ್ದಾನೆ. ನಮ್ಮ ಜೀವನದಲ್ಲಿ ಸವಾಲಿನ ಸಂದರ್ಭಗಳಲ್ಲಿ ಅಡಚಣೆಯಾಗುವುದು ಹೆಚ್ಚಾಗಿ ಸಾಧ್ಯ, ಆದರೆ ಆ ಕ್ಷಣಗಳಲ್ಲಿ ನಾವು ಹೆಚ್ಚು ಜಾಗರೂಕರಾಗಿ ಮತ್ತು ಪ್ರಸ್ತುತ ಕ್ಷಣದಲ್ಲಿ ಬದುಕುವುದನ್ನು ತಿಳಿದಿರಬೇಕು. ಹೀಗೆ ಬದುಕಿದಾಗ ಮಾತ್ರ ನಮ್ಮ ಜೀವನದಲ್ಲಿ ಬರುವ ಏರುಪೇರು ಎಲ್ಲವೂ ಕೂಡ ಸುಲಭಗೊಳ್ಳುತ್ತದೆ. ಈ ಕ್ಷಣ ಮಾತ್ರ ನಮ್ಮದು ಎಂದು ತಿಳುವಳಿಕೆ ಮೂಡಿಸಿಕೊಂಡ ಪ್ರತಿ ವ್ಯಕ್ತಿಯು ಅಂದಿನ ದಿನವನ್ನು ಸಂತೋಷವಾಗಿ ಕಳೆಯುತ್ತಾನೆ. ವರ್ತಮಾನವಾಗಲಿ ಅಥವಾ ಭವಿಷ್ಯವಾಗಲಿ ಅವೆಲ್ಲವೂ ನಮ್ಮ ಜೀವನದಲ್ಲಿ ಒಂದು ಪ್ರಶ್ನೆ ಅಷ್ಟೆ. ಅದು ಬರುವವರೆಗೂ ಕಾಯುವುದನ್ನು ಬಿಟ್ಟು ಇರುವ ಕ್ಷಣವನ್ನು ಜೀವಿಸಿ ಎಂದು ಕೃಷ್ಣ ಪರಮಾತ್ಮ ಹೇಳಿದ್ದಾನೆ. ನಾವು ವರ್ತಮಾನದ ಮೇಲೆ ಹೇಗೆ ಗಮನ ಹರಿಸಬೇಕು ಮತ್ತು ಭವಿಷ್ಯದ ಅಥವಾ ಭೂತಕಾಲದ ಮೇಲೆ ಅಲ್ಲ, ನಮ್ಮ ವರ್ತಮಾನವು ನಮ್ಮ ಜೀವನದ ಸತ್ಯ. ಈ ಕ್ಷಣ ಅನ್ನೋದು ಸತ್ಯ, ಈ ದಿನ ಅನ್ನೋದು ಕೂಡ ಸತ್ಯ. ನಾಳೆ ಏನಾಗುತ್ತೋ ಅದ್ರ ಚಿಂತೆ ಬೇಡ, ಇಂದು ನಡೆದು ಹೋಗಿರೋದರ ಬಗ್ಗೆ ಸಂಕಟ ದುಃಖ ಬೇಡ. ಪ್ರತಿ ಕ್ಷಣವನ್ನು ಆನಂದಿಸುವ ಕಡೆಗೆ ನಾವು ಗಮನ ಹರಿಸಬೇಕು. ನಮ್ಮ ಜೀವನಕ್ಕೆ ಬೇಕಾದ ಆಧಾರಗಳು ಇವುಗಳೇ. ನಾವು ಯಾವತ್ತೂ ಅಷ್ಟೇ ಕರ್ಮದಿಂದ ದೂರ ಹೋಗೋಕ್ಕಾಗಲ್ಲ.
ನಮ್ಮ ಜವಾಬ್ದಾರಿಗಳಿಂದ ದೂರ ಉಳಿಯೋಕಾಗಲ್ಲ. ಪ್ರತಿಯೊಬ್ಬರೂ ಕೂಡ ಹುಟ್ಟಿದ ಮೇಲೆ ಜೀವನದ ಜವಾಬ್ದಾರಿಗಳನ್ನ ಸಂಪೂರ್ಣವಾಗಿ ಮುಗಿಸ್ಲೇಬೇಕು. ಅರ್ಜುನನ ಜನ್ಮವಾಗಿದ್ದೇ ಕುರುಕ್ಷೇತ್ರದಂತಹ ಯುದ್ಧದಲ್ಲಿ ಮಹಾರಥಿಯಾಗಿ ಹೋರಾಡಬೇಕು ಅಂತ. ಅವನು ಜೀವನ ಪೂರ್ತಿ ತನ್ನ ಧನುರ್ವಿದ್ಯಾಭ್ಯಾಸವನ್ನ ತುಂಬಾ ಶ್ರದ್ಧೆಯಿಂದ ಮಾಡಿದ್ದಕ್ಕೆ ಅಂತಹ ಒಂದು ದೊಡ್ಡ ಕುರುಕ್ಷೇತ್ರ ಯುದ್ಧದಲ್ಲಿ ಹೋರಾಡೋದಕ್ಕೆ ಸಾಧ್ಯ ಆಯಿತು. ಅವನ ಜೀವನದ ಧ್ಯೇಯ ಅದೇ ಆಗಿತ್ತು. ಅಂದ್ರೆ ಅವನ ಹಣೆಬರಹ ವಿಧಿಲಿಖಿತ ಅದೇ ಇತ್ತು. ಅದನ್ನ ಯಾರೂ ಕೂಡ ಬದಲಾಯಿಸೋಕಾಗಲ್ಲ. ಪರಿಸ್ಥಿತಿಗಳು ಬಂತು ಅಂದ್ರೆ ನಮ್ಮ ಹಣೆ ಬರಹದಲ್ಲಿ ಇದು ಬರ್ದಿದೆ ಅಂತಾನೆ ಅರ್ಥ. ನಾವು ಅದರಿಂದ ತಪ್ಪಿಸ್ಕೊಂಡು ಓಡೋಕೂ ಆಗಲ್ಲ, ಅಥವಾ ನಿಂತಲ್ಲೇ ನಿಂತು ನಾನದನ್ನ ಮಾಡಲ್ಲ ಅಂದ್ರೂ ಕೂಡ ಆಗಲ್ಲ. ಬಂದಿದ್ದನ್ನ ಎದುರಿಸ್ಬೇಕು, ಬಂದಂತೆ ಜೀವನ ಮಾಡಬೇಕು. ಇದು ಶ್ರೀ ಕೃಷ್ಣ ಪರಮಾತ್ಮ ನಮಗೆ ತಿಳಿಸಿಕೊಟ್ಟಿರುವಂತಹ ಜೀವನದ ಪಾಠ. ಸ್ನೇಹಿತರೆ, ಇವುಗಳನ್ನ ನೀವೆಷ್ಟು ಅರ್ಥ ಮಾಡ್ಕೋತೀರೋ ಅಷ್ಟೇ ನಿಮ್ಮ ಜೀವನ ಸುಲಭ ಆಗತ್ತೆ. ನೀವು ಇವುಗಳನ್ನ ಅರ್ಥ ಮಾಡ್ಕೊಳ್ಳೋದ್ರ ಕಡೆಗೆ ಗಮನ ಹರಿಸಿ. ದುಃಖ, ಸಂಕಟ, ನೋವು ಎಲ್ರಿಗೂ ಇದ್ದಿದ್ದೆ, ಅದನ್ನೆಲ್ಲ ಮರೆತು ಭಗವಂತ ತಿಳಿಸಿಕೊಟ್ಟಿರುವ ದಾರಿಯಲ್ಲಿ ನಾವೆಲ್ಲರೂ ಸಾಗೋಣ. ಸ್ನೇಹಿತರೆ, ಈ ಸಂದೇಶಗಳು ನಿಮಗೆ ಇಷ್ಟ ಆಯ್ತಾ? ಖಂಡಿತ ಇಷ್ಟ ಆಗಿರುತ್ತೆ ಅಂತ ನಾನು ಅನ್ಕೊಂತೀನಿ. ಇಷ್ಟ ಆದರೆ ನಿಮ್ಮ ಅನಿಸಿಕೆ ಕಮೆಂಟ್ ಮಾಡಿ, ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ಗೆ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಂ ಶ್ರೀ ಕೃಷ್ಣಾಯ ನಮಃ. ಆ ಕೃಷ್ಣ ಪರಮಾತ್ಮ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ. ಧನ್ಯವಾದಗಳು.